ನಮಸ್ಕಾರ ಅಮೋಗ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ಬಾಬು ತುಮಕೂರಿನಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲು ಸ್ವಚ್ಛತೆ ಸರ್ವೇಕ್ಷಣ ಅಭಿಯಾನದ ಅಂಗವಾಗಿ ಸೈಕ್ಲಥಾನ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು ತುಮಕೂರಿನಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛತಾ ಸರ್ವೇಕ್ಷಣಾ ಅಭಿಯಾನದ ಅಂಗವಾಗಿ ಸೈಕ್ಲಥಾನ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು ನಮ್ಮ ತುಮಕೂರು ಸ್ವಚ್ಛ ತುಮಕೂರು ಅಭಿಯಾನದ ಅಡಿ ಸಾರ್ವಜನಿಕರಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಲು ಸೈಕ್ಲಥಾನ್ ಅನ್ನು ಆಯೋಜಿಸಲಾಗಿತ್ತು ಪಾಲಿಕೆಯ ಮೇಯರ್ ಫರಿದಾ ಬೇಗಂ ರವರು ಸೈಕಲ್ ತುಳಿಯುವ ಮೂಲಕ ಚಾಲನೆ ನೀಡಿದರು ಪಾಲಿಕೆ ಆಯುಕ್ತರಾದ ರೇಣುಕಾ ಉಪಮೇಯರ್ ಶಶಿಕಲಾ ಗಂಗಾ ಹನುಮಯ್ಯ ಪಾಲಿಕೆ ಸದಸ್ಯರುಗಳಾದ ನರಸಿಂಹಮೂರ್ತಿ ಧರ್ಣೇಂದ್ರ ಕುಮಾರ್ ಶ್ರೀನಿವಾಸ್ ಸಿಎನ್ ರಮೇಶ್ ಬೈಸಿಕಲ್ ಮೇಯರ್ ಸುಮಂತ್ ರವಿಕುಮಾರ್ ಸೇರಿದಂತೆ ಪ್ರಮುಖರು ಅವರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ನಮಗೆ ಒಂದು ಬೆಂಬಲ ಸಿಗುತ್ತೆ ಅವರ ಸಪೋರ್ಟ್ ಇಂದ ಅವರ ಕೋಆಪರೇಷನ್ ಇಂದ ನಾವು ಈ ಸ್ಥಾನವನ್ನು ಅದೇ ಮುಂದೆ ಪಡ್ಕೋಬಹುದು ಮತ್ತೆ ಇನ್ನು ಮುಂದೆ ಹೋಗಬಹುದು ಅಂತ ಕಾರಣದಿಂದ ನಾವು ಒಂದು 2 ಮಂತ್ ಬ್ಯಾಕ್ ಅಭಿಯಾನ ಅನ್ನು ಸ್ಟಾರ್ಟ್ ಮಾಡಿ ನಾವು ಒಂದು ಪ್ರೋಗ್ರಾಮ್ ಅನ್ನು ನಮ್ಮ ಆವರಣದಲ್ಲಿ ಆಚರಿಸಿದ್ವಿ ಮತ್ತೆ ನಮ್ಮ ಎಲ್ಲಾ ಕಾರ್ಮಿಕರಿಗೆ ಮತ್ತೆ ನಮ್ಮ ಆಟೋ ಸ್ಪೆಷಲಿ ಆಟೋಸ್ ಡ್ರೈವರ್ ಗೆ ಆಟೋಗಳ ಮೇಲೆ ನಾವೆಲ್ಲ ಮಾಹಿತಿಯನ್ನು ಡಿಸ್ಪ್ಲೇ ಮಾಡಿದ್ವಿ ಮತ್ತೆ ಎಲ್ಲಾ ಪ್ರೋಗ್ರಾಮ್ಸ್ ಸ್ಪೆಷಲಿ ಎನ್ಸಿಸಿ ಅವರು ಈವನ್ ವಾಲಂಟಿಯರ್ ಆಗಿ ಒಂದು ಪ್ರೋಗ್ರಾಮ್ ಆಚರಿಸಿದ್ರು ಮತ್ತೆ ಬೇರೆ ಕಡೆ ಎಲ್ಲ ನಮಗೆ ವಾಲಂಟಿಯರ್ ಸಪೋರ್ಟ್ ಇತ್ತು ನಾವೆಲ್ಲ ಹೋಗಿ ಅವೇರ್ನೆಸ್ ಕೊಡ್ತಾ ಬಂದಿದ್ದೀವಿ ಇದು ಒಂದು ಈ ಲೆವೆಲ್ ಅಲ್ಲಿ ಪ್ರೋಗ್ರಾಮ್ ಆಗ್ತಾ ಇರೋದು ಇದು ನಮ್ಮ ನಿಜವಾಗ್ಲೂ ಒಂದು ಸಂತಸ ತಂದಿದೆ ಮಹಾನಗರ ಪಾಲಿಕೆಗೆ ಈ ತರ ನೀವು ಕೈ ಜೋಡಿಸಿದಾಗ ನಾವೆಲ್ಲ ಸೇರಿ ಮಾಡಿದಾಗ ಮಾತ್ರ ಒಂದು ಸರ್ವೇಕ್ಷನ್ ಅಭಿಯಾನ ಏನಿದೆ ನಾವು ಸ್ವಚ್ಛತೆ ಏನಿದೆ ಕಾಪಾಡಕ್ಕೆ ಸಾಧ್ಯ ಯಾಕಂದ್ರೆ ಎಲ್ಲಾ ಜನರು ನಮ್ಮ ನಮ್ಮ ರೆಸ್ಪಾನ್ಸಿಬಿಲಿಟಿ ಅವರ ರೆಸ್ಪಾನ್ಸಿಬಿಲಿಟಿ ಅವರ ಅರ್ಥ ಮಾಡ್ಕೋಬೇಕಾಗುತ್ತೆ ಅವರ ಅರ್ಥ ಮಾಡ್ಕೊಳ್ಳೋಕೆ ವೆರಿ ಫಸ್ಟ್ ನಾವು ಹೇಳಬೇಕಾಗಿರೋದು ಅವರಲ್ಲಿ ಮಾಹಿತಿ ತಲುಪಿಸಬೇಕು ನಾವು ಅವೇರ್ನೆಸ್ ಅನ್ನು ಉಂಟು ಮಾಡಬೇಕು ಅದೊಂದು ನಿಟ್ಟಿನಲ್ಲಿ ನೀವೆಲ್ಲ ಕೈ ಜೋಡಿಸಿರೋದು ಇವತ್ತು ತುಂಬಾ ಹೆಮ್ಮೆಯ ವಿಷಯ ಅದಕ್ಕೆ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಎಲ್ಲರೂ ವತಿಯಿಂದ ನಿಮ್ಮ ಒಂದು ಥ್ಯಾಂಕ್ಸ್ ಅನ್ನು ಹೇಳುತ್ತಾ ಇವತ್ತು ಪ್ರೋಗ್ರಾಮ್ ಅನ್ನು ಸ್ಟಾರ್ಟ್ ಆಗಲಿ ಒಂದು ಕಾಂಪಿಟೇಷನ್ ಆಗಿದೆ ಅಂದ್ರೆ ಇವಾಗ ಯಾವುದೇ ಒಂದು ಕಾಂಪಿಟೇಷನ್ ಅಲ್ಲಿ ಬರಿ ಕಾರ್ಪೊರೇಷನ್ ವತಿಯಿಂದ ಏನೋ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಲ್ಲ ಇನ್ನೆಲ್ಲ ಸಹಕಾರ ಸಾರ್ವಜನಿಕರ ಆಗಬಹುದು ಪ್ರತಿಯೊಬ್ಬರ ಒಂದು ಸಹಕಾರದಿಂದಲೇ ಮಾತ್ರ ನಾವು ಸ್ವಚ್ಛ ಸರ್ವೇಕ್ಷಣದಲ್ಲಿ ಒಳ್ಳೆಯ ರ್ಯಾಂಕ್ ಗಳಿಸಲು ಸಾಧ್ಯ ಆಗುತ್ತೆ ಈಗ ಮೈಸೂರಲ್ಲಿ ಫಸ್ಟ್ ಪ್ಲೇಸ್ ಯಾಕೆ ಬರ್ತಾ ಇದೆ ಅಂದ್ರೆ ಮೈಸೂರು ಕಾರ್ಪೊರೇಷನ್ ಎಂಪ್ಲಾಯೀಸ್ ಒಬ್ಬರಿಂದ ಬರ್ತಾ ಇಲ್ಲ ನಿಮ್ಮೆಲ್ಲರ ಸಹಕಾರ ಅಲ್ಲಿಂದ ಪಬ್ಲಿಕ್ ಸಹಕಾರದಿಂದ ಬರ್ತಾ ಇದೆ ಅದೇ ರೀತಿ ಲಾಸ್ಟ್ ಇಯರ್ ಅಷ್ಟೇ ನಮ್ಮ ತುಮಕೂರು ರಾಷ್ಟ್ರ ಮಟ್ಟದಲ್ಲಿ 48ನೇ ರ್ಯಾಂಕ್ ಗಳಿಸಿತ್ತು ರಾಜ್ಯದಲ್ಲಿ 2ನೇ ಸ್ಥಾನ ಗಳಿಸಿದೆ ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ನಿಮ್ಮೆಲ್ಲ ಒಂದು ಸಹಕಾರದಿಂದ ಈ ಒಂದು ಸಾಲಿನಲ್ಲಿ 20ನೇ ಸಾಲಿನಲ್ಲಿ ಸ್ವಚ್ಛ ಸರ್ವೇಕ್ಷಣ ಜನವರಿ 1ರಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ 2 ದಿವಸ ಹಿಂದಿನ ದಿವಸದಿಂದ ಸ್ಟಾರ್ಟ್ ಆಗಿದೆ ಈ ಒಂದು ಕಾರ್ಯಕ್ರಮ ಮಾರ್ಚ್ ವರೆಗೂ ಇರುತ್ತೆ ಮಾರ್ಚ್ 31 ಇರುತ್ತೆ ಈ ಒಂದು 3 ತಿಂಗಳಲ್ಲಿ ನಾವು ಏನು ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತೀವಿ ಸ್ವಚ್ಛ ಸರ್ವೇಕ್ಷಣದಲ್ಲಿ ಪ್ರತಿಯೊಂದಕ್ಕೆ ಇರಬಹುದು ಪಬ್ಲಿಕ್ ಅವೇರ್ನೆಸ್ ಆಗಬಹುದು ಸೈಕಲಿಂಗ್ ಮ್ಯಾಥರ್ ಅಂತ ಇರಬಹುದು ಆಮೇಲೆ ಇನ್ನೊಂದು ಕಾರ್ಯಕ್ರಮ ಅಂದ್ರೆ ಈ ವಾಲ್ಸ್ ಪೇಂಟಿಂಗ್ ಆಗಿರ್ಬೋದು ಸ್ಕೂಲ್ ಮಕ್ಕಳಿಗೆ ಕಾಂಪಿಟೇಷನ್ ಆಗಿರ್ಬೋದು ಪ್ರತಿಯೊಂದು ಅಂಕಗಳು ಆಡ್ ಆಗುತ್ತೆ ಸೈಕ್ಲಥಾನ್ ಮೂಲಕ ನೂರಾರು ಮಂದಿ ನಗರದಲ್ಲಿ ಸಂಚರಿಸಿ ವಾಪಸ್ಸು ಟೌನಲ್ಗೆ ಆಗಮಿಸಿದ್ದರು ಸೈಕ್ಲಥಾನ್ ನಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಮೇಯರ್ ಕಮಿಷನರ್ ಅವರು ಅರ್ಹತಾ ಪತ್ರಗಳನ್ನು ವಿತರಿಸಿದರು ಅಗಲಿದ ದಲಿತ ಮುಖಂಡರಾದ ರಂಗಸ್ವಾಮಿ ಬೆಲ್ಲದಮಡು ಮತ್ತು ಚಿತ್ರದುರ್ಗದ ಎಂ ಜಯಣ್ಣರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನುಡಿ ನಮನ ಸಲ್ಲಿಸಲಾಯಿತು ತುಮಕೂರಿನಲ್ಲಿ ದಲಿತ ಶೋಷಿತ ಸಮಾಜ ಸಂಘರ್ಷ ಸಮಿತಿ ವತಿಯಿಂದ ರಂಗಸ್ವಾಮಿ ಬೆಲ್ಲದಮಡು ಮತ್ತು ಚಿತ್ರದುರ್ಗದ ಎಂ ಜಯಣ್ಣರವರಿಗೆ ನುಡಿ ನಮನ ಸಲ್ಲಿಸಲಾಯಿತು ತುಮಕೂರಿನ ಕನ್ನಡ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಂಗಸ್ವಾಮಿ ಬೆಲ್ಲದಮಡು ಮತ್ತು ಎಂ ಜಯಣ್ಣರವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪಾರ್ಚನೆ ಮಾಡಿ ಗೌರವ ಸೂಚಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಶ್ರೀಧರ್ ಕಲಿವೀರರವರು ಕಾರ್ಯಕ್ರಮ ಉದ್ಘಾಟಿಸಿ ಜಯಣ್ಣ ಮತ್ತು ರಂಗಸ್ವಾಮಿರವರು ದೈಹಿಕವಾಗಿ ಅಗಲಿದ್ದರು ಎಲ್ಲರ ಮನಸ್ಸಿನಲ್ಲಿ ಇದ್ದಾರೆ ಎಂದರು ದಲಿತ ಚಳುವಳಿ ಹಾಗೂ ಸಂಘಟನೆ ಮಾಡುವಲ್ಲಿ ಇವರಿಬ್ಬರ ಶ್ರಮ ಅಪಾರವಾಗಿದೆ ಎಂದು ಶ್ರೀಧರ್ ಹೇಳಿದರು ಕರ್ನಾಟಕದಲ್ಲಿ ಇಲ್ಲದೇ ಇರುವಂತಹ ಕಾಲದಲ್ಲಿ ರೈತ ಸಂಘನೆ ಇಲ್ಲದೇ ಇರುವಂತಹ ಕಾಲಘಟ್ಟದಲ್ಲಿ ನಾವೆಲ್ಲರೂ ಈ ಜಾತಿ ಪದ್ಧತಿ ವರ್ಗ ಪದ್ಧತಿ ವಿರುದ್ಧ ನಾವು ಧರಣಿ ಹೋರಾಟಗಳನ್ನ ಮಾಡ್ತಾ ಇದ್ದವರು ಡಿಎಸ್ಎಸ್ ರೈತ ಸಂಘಕ್ಕಿಂತ ಮೊದಲು ಇಲ್ಲಿ ಹೋರಾಟ ಮಾಡುವ ವೇದಿಕೆಗಳು ಅಂದ್ರೆ ಲೋಹಿಯ ಅಂಬೇಡ್ಕರ್ ಕಾರ್ಲ್ ಮಾರ್ಕ್ಸ್ ರವರ ವೇದಿಕೆಗಳು ಬೇರೆ ಬೇರೆ ಹೆಸರಿನಲ್ಲಿ ಪ್ರೊಫೆಸರ್ ಎಂ ಡಿ ನಂಜುಂಡ ಸ್ವಾಮಿ ಏನು ನಿಧನರಾಗಿದ್ದಾರೆ ರೈತ ಸಂಘ ಅವರು ಹುಟ್ಟಾಕಕ್ಕೆ ಮೊದಲು ಅವರು ಸಮಾಜವಾದಿ ಯುವಜನ ಸಭಾ ಅನ್ನೋ ಒಂದು ಸಂಘಟನೆಯನ್ನು ಹುಟ್ಟಾಕಿ ಅವರು ಅಧ್ಯಕ್ಷರಾಗಿದ್ದರು ರಾಜ್ಯಾಧ್ಯಕ್ಷರಾಗಿದ್ದರು ಅಲ್ಲಿ ಜಾತಿ ಪದ್ಧತಿ ವಿರುದ್ಧ ಹೋರಾಟಗಳು ನಡೀತಾ ಇದ್ವು
ದಲಿತ ಚಳುವಳಿಯಲ್ಲಿ ಜಯಣ್ಣ ಹೋರಾಟ ತೊಡಗಿದ್ದರೆ ರಂಗಸ್ವಾಮಿ ಬೆಲ್ಲದ ಮಡೂರ್ ಅವರು ಹಳ್ಳಿ ಹಳ್ಳಿಗೆ ತೆರಳಿ ಸಂಘಟನೆ ಮಾಡಿದ್ದನ್ನು ನೆನಪಿಸಿಕೊಂಡರು. ನುಡಿ ನಮನ ಸಲ್ಲಿಸುವ ಮುಖೇನ ದಲಿತ ಸಂಘಟನೆಗಳು ಒಂದಾಗಲು ಇದು ನಾಂದಿಯಾಗಲೆಂದು ದಲಿತ ಮುಖಂಡ ನರಸಿಂಹಮೂರ್ತಿ ಹೇಳಿದರು. ಛದ್ರವಿದ್ರವಾಗಿರುವ ಸಂಘಟನೆಗಳು ಒಂದಾಗಬೇಕೆಂದು ನರಸಿಂಹಯ್ಯ ಮನವಿ ಮಾಡಿದ್ದರು. ಈ ಒಂದು ನುಡಿ ನಮನ ಕಾರ್ಯಕ್ರಮ ನಾಂದಿಯಾಗಬೇಕು ಅಂತ ಹೇಳಿ ನಾವೆಲ್ಲ ಗೆಳೆಯರು ಕೂಡ ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮ ತುಮಕೂರಿನಲ್ಲಿ ಹಮ್ಮಿಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಆ ಉದ್ದೇಶಕ್ಕಾಗಿ ನಾವು ಇವತ್ತು ಕರ್ನಾಟಕ ತುಂಬೆಲ್ಲ ದಿನ ಬೆಳಗಾದರೆ ಒಂದು ಸಂಘಟನೆ ಉಟ್ಕೊಳ್ತಾ ಇರ್ತದೆ ಮತ್ತು ಚಲನೆಯಿಂದಲೇ ಅವು ಸತ್ತೋಗ್ತವೆ. ಬಟ್ ಆದರೆ ನಿಜವಾಗಿ ಸಾಯಲುವಾರದೆ ಬದುಕಲಾರದೆ ಜೀವ ಇಟ್ಕೊಂಡಿರೋಂಥ ಮೂಲ ಸಂಘಟನೆ ದಲಿತ ಸಂಘರ್ಷ ಸಮಿತಿಯ ಇನ್ನೂ ಇಡೀ ಜೀವಗಳು ಕರ್ನಾಟಕದಾದ್ಯಂತ ತಳಮಳಗೊಳ್ತಾ ಇದ್ದಾವೆ. ಅವೆಲ್ಲರ ತಳಮಳನ್ನು ಕಡಿಮೆ ಮಾಡಬೇಕು ಅಂತಂದರೆ ಈ ಹರಿದು ಹೋದ ಸಂಘಟನೆಗಳು ಒಂದಾಗಬೇಕು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಕುಂದೂರು ತಿಮ್ಮಯ್ಯ, ಡಾಕ್ಟರ್ ಡಿ ಮುರಳೀಧರ್, ಪ್ರಗತಿಪರ ಚಿಂತಕ ಕೆ ದೊರೆರಾಜ್, ಮುಖಂಡರಾದ ನರಸಿಂಹಪ್ಪ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡು ಅಗಲಿದ ಇಬ್ಬರ ಮುಖಂಡರನ್ನ ಸಂಘಟನೆಗಾಗಿ ಶ್ರಮಿಸಿದ್ದನ್ನ ಸ್ಮರಿಸಿಕೊಂಡರು. ಹಿಂದೂಗಳು ಯಾವುದೇ ಕಾರಣಕ್ಕೂ ಮತಾಂತರ ಆಗಬೇಡಿ ಎಂದು ತಗ್ಗಿಹಳ್ಳಿಯ ರಾಮಕೃಷ್ಣ ಆಶ್ರಮದ ರಮಾನಂದ ಚೈತನ್ಯ ಸ್ವಾಮೀಜಿಯವರು ತುಮಕೂರಿನಲ್ಲಿ ಮನವಿ ಮಾಡಿದರು. ಹಿಂದೂಗಳು ಯಾವುದೇ ಕಾರಣಕ್ಕೂ ಮತಾಂತರ ಆಗಬೇಡಿ ಎಂದು ಮಧುಗಿರಿ ತಾಲೂಕು ತಗ್ಗಿಹಳ್ಳಿಯ ರಾಮಕೃಷ್ಣ ಆಶ್ರಮದ ರಮಾನಂದ ಚೈತನ್ಯ ಸ್ವಾಮಿ ಮನವಿ ಮಾಡಿದ್ದರು. ಅವರು ತುಮಕೂರಿನ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಡಿಯಲ್ಲಿ ಶ್ರೀರಾಮ ಮಂದಿರ ನಿಧಿ ಸಮರ್ಪಣಾ ಅಭಿಯಾನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸಂತರ ಸಮಾವೇಶದಲ್ಲಿ ಸ್ವಾಮೀಜಿಯವರು ಮಾತನಾಡಿದ್ದರು. ನಾವೆಲ್ಲ ಹಿಂದೂಗಳು ಎಂಬ ಭಾವನೆ ಬರಬೇಕು, ಸ್ವಧರ್ಮ ರಕ್ಷಣೆಗಾಗಿ ಪ್ರತಿಯೊಬ್ಬರು ಶ್ರಮಿಸಬೇಕು ಎಂದರು. ಶ್ರೀರಾಮ ಮಂದಿರ ನಿರ್ಮಾಣಕ್ಕೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ಹೇಳಿದರು. ಕಟ್ಬಿಡ್ತೀವಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದ್ಬಿಡುತ್ತೆ. ಮುಂದೆ ಹಿಂದೂಗಳೇ ಇಲ್ಲ ಅಂದ್ರೆ ಆ ಐರೋಪ್ಯ ಮಂದಿರ ಹಿಂದೆ ಮುಸಲ್ಮಾನರು ಹೊಡೆದಾಕದಾಗೆ ಈ ಕ್ರಿಶ್ಚಿಯನ್ಸು ಮುಸಲ್ಮಾನ್ ಸೇರ್ಕೊಂಡು ಅದನ್ನ ಮತ್ತೆ ಹೊಡೆದಾಕ್ಬೋದು. ಅಂದ್ರೆ ಇದರ ಅರ್ಥ ಏನಂತ ಹೇಳಿದ್ರೆ ಮತಾಂತರನ ಕೂಡ ತಡಿಬೇಕು ಅಂದ್ರೆ ಜೊತೆ ಜೊತೆನಲ್ಲಿ ನೀವು ಒಂದು ಜಾಗೃತಿ ಪಾಂಪ್ಲೆಟ್ನ ಆ ಹಳ್ಳಿಗಳಿಗೆ ನೀವು ಹಂಚಬೇಕು. ಹಿಂದೂಗಳು ಮತಾಂತರ ಆಗಬೇಡಿ, ಎಲ್ಲರ ಕಲ್ಯಾಣ ಮಾಡೋದಕ್ಕೆ ಅಯೋಧ್ಯ ರಾಮ ಮಂದಿರ ನಡೀತಾ ಇದೆ. ಈ ಹೆಸರನ್ನು ನಾವೆಲ್ಲ ಒಗ್ಗಟ್ಟಾಗಿರೋಣ, ಸಂಘಟಿತರಾಗಿರೋಣ. ಧರ್ಮದ ಪ್ರಶ್ನೆ ಬಂದಾಗ ಅವರು ಯಾರೇ ಆಗಿರಲಿ, ಹಿಂದೂ ಧರ್ಮದ ಎಲ್ಲ ಜಾತಿ ಜನಾಂಗದವರು, ನಾವೆಲ್ಲ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಅನ್ನೋದು ಆಗಬೇಕು. ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರುಗಳಾದ ವೀರೇಶಾನಂದ ಸರಸ್ವತಿ, ಶಿವ ಪಂಚಾಕ್ಷರಿ ಸ್ವಾಮೀಜಿಗಳು, ಶಿವರುದ್ರ ಶಿವಾಚಾರ್ಯ ಸ್ವಾಮೀಜಿಗಳು, ಚಂದ್ರಶೇಖರ್ ಸ್ವಾಮೀಜಿಗಳು ಪಾಲ್ಗೊಂಡಿದ್ದರು. ಮನ ಬಂದಂತೆ ಹೇಳಿಕೆ ನೀಡುತ್ತಿರುವ ತುರುವೇಕೆರೆ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ವಿರುದ್ಧ ಗುಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ವಾಗ್ದಾಳಿ ನಡೆಸಿದರು. ಮನ ಬಂದಂತೆ ಹೇಳಿಕೆ ನೀಡುತ್ತಾ ಅವರು ಗೌರವಕ್ಕೆ ಧಕ್ಕೆ ತಂದುಕೊಳ್ಳುತ್ತಿರುವ ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ಅವರಿಗೆ ಹುಚ್ಚುನಾಯಿ ಕಡಿದಿರಬೇಕು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಕಿಡಿಕಾರಿದರು. ಪಟ್ಟಣದ ತಾಲೂಕು ಪಂಚಾಯತಿ ಆವರಣದ ಶಾಸಕರ ಕಾರ್ಯಾಲಯದಲ್ಲಿ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು 2008ರಲ್ಲಿ ಜಗ್ಗೇಶ್ ಅವರ ವಿರುದ್ಧ ಸೋಲು ಕಂಡಿದ್ದರು. ನಂತರ ನಡೆದ ಉಪಚುನಾವಣೆಯಲ್ಲಿ 12,800 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದರು. ಅವರ ಚುನಾವಣೆ ನಾನೇ ಉಸ್ತುವಾರಿ ವಹಿಸಿದ್ದೆ, ಸಿಎಸ್ಪುರ ಹೋಬಳಿಯೇ ಅವರ ಕೈ ಹಿಡಿದಿದ್ದು, ಆದರೆ ಈಗ ನನ್ನ ಸೋಲಿಗೆ ನಾನು ಕಾರಣ ಎಂದು ಮತಿಭ್ರಮಣೆಯಂತೆ ಹೇಳಿಕೆ ನೀಡುವುದು ಸರಿಯಲ್ಲ ಎಂದು ಸಿಡಿಮಿಡಿಗೊಂಡರು. ಗೆಲುವು ಸೋಲು ಕಂಡವರು ಕ್ಷೇತ್ರದ ಜನಾದೇಶಕ್ಕೆ ಬದ್ಧವಾಗಿರದೆ ಸೋಲಿಗೆ ನನ್ನನ್ನು ಹೊಣೆ ಮಾಡುವುದು ಅವರ ನಾಯಕತ್ವದಲ್ಲಿ ದೋಷ ಎತ್ತಿ ಹಿಡಿಯುತ್ತದೆ. ಈ ಜನತೆ, ಪಕ್ಷದ ದೊಡ್ಡವರು ನನ್ನನ್ನು ಮುಗಿಸುವ ಮಾತುಗಳು ಕೇಳಿಬರುತ್ತಿದೆ. ಯಾರು ಯಾರನ್ನ ಸೋಲಿಸಲು ಸಾಧ್ಯವಿಲ್ಲ, ಜನರ ಆಶೀರ್ವಾದ ಇದ್ದಲ್ಲಿ ಗೆಲುವು ನಿಶ್ಚಿತ. ಆದರೆ ದೊಡ್ಡ ಲೀಡರ್ಗಳ ಹೇಳಿಕೆ ಸುಮ್ಮನೆ ಗಮನಿಸುತ್ತಿದ್ದೇನೆ, ವಾಸ್ತವ ಅರಿಯದೆ ಮಾತುಗಳನ್ನಾಡುತ್ತಾರೆ. ದೊಡ್ಡ
ಎಲ್ಲವರೂ ತಮ್ಮ ತಪ್ಪು ತಿದ್ದುಕೊಳ್ಳುವ ಪ್ರವೃತ್ತಿ ಬೆಳೆಸಿಕೊಂಡರೆ ದೊಡ್ಡ ಗುಣ ಎನಿಸುತ್ತದೆ. ನಾನೇ ಸರ್ವಜ್ಞನಂತೆ ಬಿಂಬಿಸಿಕೊಂಡಂತೆ ವರ್ತಿಸುವುದು ಸರಿಯಲ್ಲ. ಸುಖ ಸುಮ್ಮನೆ ನನ್ನ ಮೇಲೆ ಗೂಬೆ ಕೂರಿಸುವ ಪ್ರಯತ್ನ ಬಿಟ್ಟು ತಮ್ಮ ತಪ್ಪಿನ ಅರಿವು ಮಾಡಿಕೊಳ್ಳಬೇಕು ಎಂದು ತಿಳಿಸಿದ ಅವರು, ಇದೇ ತಿಂಗಳು 7ರಂದು ನಡೆಯುವ ಪಕ್ಷದ ಸಭೆ ಆಹ್ವಾನ ಬಂದಲ್ಲಿ ಮಾತ್ರ ಹೋಗುತ್ತೇನೆ ಎಂದರು. ಮೊದಲ ಬಾರಿಗೆ ನನ್ನ ಗೆಲುವು ಕೊಟ್ಟ ಜನರು ಪಕ್ಷೇತರ ಅಭ್ಯರ್ಥಿಯಾಗಿ ನೋಡಿದ್ದರು. ಆ ಸಮಯದಲ್ಲಿ ಜೆಡಿಎಸ್ ನಲ್ಲಿ ಟಿಕೆಟ್ ನೀಡುವ ಭರವಸೆ ನೀಡಿದ್ದ ಕುಮಾರಸ್ವಾಮಿ ಮಾತು ತಪ್ಪಿದ್ದರು. ಅಲ್ಲಿಂದ ಇಲ್ಲಿಯವರೆಗೂ ನಿರಂತರವಾಗಿ ಜನರ ಆಶೀರ್ವಾದ ಸಿಕ್ಕಿದೆ. ಸೋಲು ಗೆಲುವು ಜನರ ನಿರ್ಧರಿಸುತ್ತಾರೆ ಎಂದ ಅವರು, ಮಠದ ಹಳ್ಳ ಕೆರೆ ಯೋಜನೆ ಬಗ್ಗೆ 20 ವರ್ಷಗಳ ನಿರಂತರ ಹೋರಾಟ ನಡೆದಿದೆ. ಈಚೆಗೆ 25 ಕೋಟಿ ರೂಗಳ ಮಂಜೂರು ಮಾಡಿಸಿ ಕೆಲಸಕ್ಕೆ ಆರಂಭಕ್ಕೆ ಮುನ್ನ ಸಮ್ಮಿಶ್ರ ಸರ್ಕಾರ ಬಿದ್ದಿದೆ. ಎಲ್ಲ ಹಂತವನ್ನ ದಾಟಿದ ಯೋಜನೆಗೆ ಚಾಲನೆ ನೀಡಲು ಜಾರಕಿಹೊಳಿ ಅವರ ಬಳಿ ಚರ್ಚಿಸಿದ್ದೇನೆ. ಈ ಬಾರಿ ಬಜೆಟ್ ನಲ್ಲಿ ಸೇರಿಸಿ ಹಣ ಮಂಜೂರು ಮಾಡುವ ಭರವಸೆ ನೀಡಿದ್ದಾರೆ. ಈ ಮಾಹಿತಿ ಅಲ್ಲಿನ ಜನರಿಗೆ ತಿಳಿಸಿದ್ದೇನೆ. ಆದರೆ ಕೆಲವರು ಜಾರಕಿಹೊಳಿ ಅವರ ಜೊತೆ ಫೋಟೋ ತೆಗೆಸಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಬಣ್ಣವಿಲ್ಲದ ನಾಟಕ ಮಾಡುತ್ತಿದ್ದಾರೆ. ಜಾರಕಿಹೊಳಿ ಅವರ ಬಳಿ ಹೋಗಿದ್ದಾದರೂ ಅಥವಾ ಅವರ ಚಿತ್ರದ ಮುಂದೆ ಫೋಟೋ ತೆಗೆಸಿಕೊಂಡಿದ್ದಾದರೂ ತಿಳಿಯದಾಗಿದೆ ಎಂದು ಲೇವಡಿ ಮಾಡಿದರು. ಸ್ಥಳೀಯ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗುಬಿ ವಿಧಾನಸಭಾ ಕ್ಷೇತ್ರದ 25 ಪಂಚಾಯತಿಗಳ ಪೈಕಿ 18 ಪಂಚಾಯತಿಗಳಲ್ಲಿ ಸ್ಪಷ್ಟ ಬಹುಮತ ಸಾಧಿಸಿರುವ ನಮ್ಮ ಬೆಂಬಲಿಗರು ಆಡಳಿತ ಚುಕ್ಕಾಣಿ ಹಿಡಿಯಲಿದ್ದಾರೆ. ಉಳಿದ ಪಂಚಾಯತಿ ಅಧಿಕಾರವನ್ನು ಪಡೆಯಲು ಪ್ರಯತ್ನ ನಡೆದಿದೆ ಎಂದ ಅವರು, ಅಧ್ಯಕ್ಷ ಗಾದಿಗೆ ಮೀಸಲಾತಿಯನ್ನ ಲಾಟರಿ ಮೂಲಕ ಚುನಾಯಿತಿ ಮುಂದೆ ಆಯ್ಕೆ ಮಾಡಲಾಗುತ್ತದೆ. ಇಲ್ಲ ಸಲ್ಲದ ರಾಜಕಾರಣ ಮಾಡುವುದು ಸರಿಯಲ್ಲ. ಯಾವುದೇ ಮೀಸಲಾತಿ ಬಂದರೂ ಅಭಿವೃದ್ಧಿ ಚಿಂತನೆಗೆ ಒತ್ತು ನೀಡಿ ಒಗ್ಗಟ್ಟಿನಲ್ಲಿ ಆಡಳಿತ ನಡೆಸಿಕೊಂಡು ಹೋಗಲು ಸೂಚಿಸಿದ್ದೇನೆ. ಈ ಜೊತೆಗೆ ಶಾಲೆಗಳ ಆರಂಭಕ್ಕೆ ಬಿಇಒ ಜೊತೆ ಚರ್ಚಿಸಿ ಅಗತ್ಯ ಕ್ರಮ ಸೂಚಿಸಲಾಗಿದೆ ಎಂದವರು, ವಿಧಾನ ಪರಿಷತ್ ಉಪಸಭಾಪತಿ ಧರ್ಮೇಗೌಡರ ಆತ್ಮಹತ್ಯೆ ನಡೆಯಬಾರದಿತ್ತು. ಸೂಕ್ಷ್ಮಮತಿ ಅವರ ಸರಳ ನಡತೆಗೆ ಕುಂದು ತಂದ ಅವರು ಎಳೆದಾಟದ ಘಟನೆ ಜೀವನವನ್ನೇ ಬಲಿ ಪಡೆದಿದೆ ಎಂದು ಸಂತಾಪ ಸೂಚಿಸಿದರು. ನಾನು ಕಾಂಗ್ರೆಸ್ ಪಕ್ಷದಾಗಿದ್ದಂಥವನ್ನ ಅವ್ರು ಟಿಕೆಟ್ ಕೊಡ್ಸೋಕ್ಕಾಗಲಿಲ್ಲ, ಶಿವರಂಜಪ್ಪರಿಗೆ ಕೊಟ್ಟರು. ನನ್ನ ಉರ್ಸಿದ್ದು ನಾನು ಬೆಳೆಸಿದ್ದು ಯಾರು? ನನ್ನ ಕ್ಷೇತ್ರದ ಮತದಾರರು. ಯಾವುದೇ ಒಬ್ಬ ವ್ಯಕ್ತಿನ ಮುಳುಗಿಸ್ತಕ್ಕಂಥದ್ದು, ಏಳಿಸ್ತಕ್ಕಂಥದ್ದು, ಗೆಲ್ಲಿಸ್ತಕ್ಕಂಥದ್ದು, ನಾಯಕರು ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರು ಮಾತ್ರ. ಅವ್ನು ಬಿಟ್ಟು ಬೇರೆ ಬೇರೆ ಅವ್ನು ಹಂಗೆ ಮಾಡಿದೆ, ಇವ್ರು ಹಿಂಗೆ ಮಾಡಿದೆ, ಅವ್ನು ಅಲ್ಲಿ ಮುಗಿಸ್ತೀನಿ, ಇವ್ನು ಇಲ್ಲಿ ಮುಗಿಸ್ತೀನಿ ಅಂತಂದ್ರೆ ಮೇಲೆ ಒಬ್ಬಿರ್ತಾನೆ ಇವ್ರನ್ನ ಮುಗಿಸೋಕ್ಕೆ. ಯಾರನ್ನ ಯಾರೂ ಮುಗಿಸೋಕ್ಕಾಗಲ್ಲ. ಯಾರನ್ನ ವ್ಯಕ್ತಿ ಲೀಡರ್ ಆಗಿವ್ರೆ ಅಂತ ಹೇಳ್ಬಿಟ್ಟು ಇವತ್ತು ರಾಜ್ಯದಲ್ಲಿ ಬೆಳೆದಿದ್ದಾರೆ ಅಂದರೆ ಇವತ್ತು ಯಡಿಯೂರಪ್ಪನವ್ರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ಇವರೆಲ್ಲರೂ ಲೀಡರ್ ಆಗಿದ್ದು ಯಾರಿಂದ? ಜನರ ಆದೇಶದಿಂದಲೇ ಲೀಡರ್ ಆಗಿರ್ತಕ್ಕಂಥದ್ದು. ಜನ ಮನಸ್ಸು ಮಾಡಿದ್ರೆ ಯಾರನ್ನ ಏನು ಬೇಕಾದರೂ ಮಾಡ್ತಾರೆ. ನನಗೆ ಇದೇ ಕುಮಾರಸ್ವಾಮಿ ಅವ್ರು ಕೊಟ್ಟಿರಲಿಲ್ಲ ಟಿಕೆಟ, ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿದ್ರು. ನಾನು ಅವಾಗ ಇನ್ನೂ ಜಿಲ್ಲಾ ಪರಿಷತ್ ಮೆಂಬರ್ ಇದ್ದೆ, ಕೊಡಿಸ್ಲಿಲ್ಲ. ನಾನು ಇಂಡಿಪೆಂಡೆಂಟ್ ಆಗಿ ಹೋದೆ, ಜನ ಗೆಲ್ಸಿರು. ಯಾರು ಲೀಡರ್ನ ಯಾರೂ ಬೆಳೆಸ್ಲಿಕ್ಕಾಗಲ್ಲ, ಸುಮ್ಮನೆ ಎಲ್ಲ ಭ್ರಮೆಯಲ್ಲಿದ್ದೀವಿ ಅಷ್ಟೇ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಕೆಸಿ ಕೃಷ್ಣಮೂರ್ತಿ, ಪಟ್ಟಣ ಪಂಚಾಯತಿ ಸದಸ್ಯರಾದ ಸಿ ಮೋಹನ್ ಕುಮಾರ್, ಶೌಕತ್ ಅಲಿ, ಮುಖಂಡರಾದ ಜಿಸಿ ಲೋಕೇಶ್ ಬಾಬು, ಶಿವಪ್ಪ, ಸತೀಶ್, ಯೋಗೀಶ್ ಇನ್ನಿತರರು ಹಾಜರಿದ್ದರು. ರಾಜಕೀಯ ದ್ವೇಷಕ್ಕೆ ನೂರಾರು ಅಡಿಕೆ ಮರಗಳು ಅಗ್ನಿಗೆ ಆಹುತಿಯಾದ ಘಟನೆ ಗುಬಿ ತಾಲೂಕಿನಲ್ಲಿ ನಡೆದಿದೆ. ಕಷ್ಟಪಟ್ಟು ಬೆಳೆಸಿದ ನೂರಾರು ಅಡಿಕೆ ಮರಗಳು ಸಾಲ ಮಾಡಿ ಬೋರು ಕೊರೆಸಿ ಹಗಲು ರಾತ್ರಿ ಕೃಷಿ ಮಾಡಿ ಫಸಲಿಗಾಗಿ ಕಾಯುತ್ತಿದ್ದರು. ಅದೇ ಕಷ್ಟದ ಫಲ ಇದೀಗ ದ್ವೇಷದ ದಳ್ಳೂರಿಗೆ ಬೆಂಕಿ ಆಹುತಿಯಾಗಿದೆ. ಗ್ರಾಮ ಪಂಚಾಯತಿ ಚುನಾವಣೆಯ ಎಫೆಕ್ಟ್ಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಹೌದು, ಗ್ರಾಮ ಪಂಚಾಯತಿ ಚುನಾವಣೆಯ ರಾಜಕೀಯ ದ್ವೇಷಕ್ಕೆ ನೂರಾರು ಅಡಿಕೆ ಮರಗಳು ಬೆಂಕಿಗಾಹುತಿಯಾಗಿವೆ. ಕಳೆದ ವಾರ ನಡೆದ ಗ್ರಾಮ ಪಂಚಾಯತಿ ಚುನಾವಣೆಯ ಪ್ರಚಾರಕ್ಕೆ ಹೋದ ತಪ್ಪಿಗೆ ತುಮಕೂರು ಜಿಲ್ಲೆಯ ರೈತ ಕುಟುಂಬವೊಂದು ಅಡಿಕೆ ಮರಗಳನ್ನ ಕಳೆದುಕೊಂಡಿರೋ ಘಟನೆ ನಡೆದಿದೆ. ಗುಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ನೆಟ್ಗೇರ್ ಗೇಟ್ ಸಮೀಪ ಘಟನೆ ನಡೆದಿದೆ. ನೆಟ್ಗೆರೆಯ ವಾಸಿ ಮಾಯಣ್ಣಗೌಡ ಎಂಬುವರು ಪಂಚಾಯತಿ ಚುನಾವಣೆಯ ವೇಳೆಗೆ ಗಿರೀಮ್ಮ ಅನ್ನೋ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ದರು. ಯಾವುದೋ ರಾಜಕೀಯ ಪಕ್ಷಗಳಿಗೆ ಗುರುತಿಸಿಕೊಳ್ಳದ ಈ ಕುಟುಂಬ ಇದೇ ಮೊದಲ ಬಾರಿಗೆ ಪಂಚಾಯತಿ ಚುನಾವಣೆಯಲ್ಲಿ ಗಿರಿಯಮ್ಮ ಪರ ಮತಯಾಚಿಸಿದ್ದರು. ಇದನ್ನ ಸಹಿಸದ ವಿರೋಧಿ ಬಣ್ಣದವರು ಈ ರೀತಿಯ ದುಷ್ಕೃತ್ಯ ಎಸಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ನೆಟಗೆರೆ ಗೇಟಲ್ಲಿ ಶಂಕರ ದೇವಿನಹಳ್ಳಿ ಅವರು ಇದುವರೆಗೂ ಬಿಜೆಪಿಗೆ ಯಾರು ಮಾಡಿರಲಿಲ್ಲ. ನಾವಿರ್ಬೋದು, ನಮ್ಮ ಇವರೆಲ್ಲ ದೊಡ್ಡಪ್ಪನ ಮಗ, ಇನ್ನೊಬ್ಬ ಇದ್ದಾರೆ, ಇವರು ನಾವೆಲ್ಲ ವಾಲಂಟಿಯಾಗಿ ಮಾಡಿರೋದಿದ್ದು. ಯಾರೇನು ಫೋರ್ಸ್ ಮಾಡಿ ಬಂದು ಮಾಡಿಂದ ಹೇಳಿರಲಿಲ್ಲ. ಜಯರಾಮಣ್ಣನ ಕೆಲಸ ನೋಡಿದ್ದೀವಿ, ಒಂದು ಅಭಿವೃದ್ಧಿ ನೋಡಿದ್ದೀವಿ, ಈ ಭಾಗದಲ್ಲಿ ಕೆರೆಗಳೆಲ್ಲ ತುಂಬಿಸಿದ್ದಾರೆ, ಒಳ್ಳೆ ನೀರು ಬರ್ತಾ ಇದೆ. ಅದರಿಂದ ಅವರು ಮಾಡಿರೋ ಕೆಲಸ ವರ್ಕ್ ನೋಡಿಬಿಟ್ಟು ನಾವು ಅವ್ರಿಗೋಸ್ಕರ ಮತ ಕೊಡಿ ಅಂತ ಕೇಳ್ತಾ ಇರೋದು. ಸಾಲೋದಕ್ಕೆ ವಸಂತ ಅಣ್ಣವರು ಬಂದು ಈ ಹೋದ ಬಾರಿ ಸೋತಿದ್ದಾರೆ, ಸೋತರೂ ಕೂಡ ಅವರು ಧೃತಿ ಕೆಟ್ಟಿಲ್ಲ, ಅದೇ ಥರ ವರ್ಕ್ ಮಾಡ್ತಾಯಿದ್ದಾರೆ. ಇವತ್ತು ರಾಜನಹಳ್ಳಿ ಭಾಗದಲ್ಲಿ ಹೋದರೆ ಕ್ರಾಸ್ ಬೋಲ್ಡ್ಗಳೆಲ್ಲ ಹಾಕ್ಸಿದ್ದಾರೆ, ಎಲ್ಲರ ಮನೆ ತಕ್ಕೂ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ, ಹೊಸಳಿಲೆಲ್ಲ ಮಾಡಿದ್ದಾರೆ. ಅದೇ ಥರ ನಮ್ಮ ಗೇಟ್ ಒಂದು ಅಭಿವೃದ್ಧಿ ಆಗಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರನೇ ನಾವೆಲ್ಲ ವಸಂತ ಅಣ್ಣನ ಪರವಾಗಿ ನಿಂತ್ಕೊಂಡು ಮಾಡ್ದೋ. ಅವರೇನು ಫೋರ್ಸ್ ಮಾಡಿ ಕರೀಲಿಲ್ಲ, ನಾವೇ ವಾಲಂಟಿಯಾಗಿ ಮಾಡ್ತಾಯಿದ್ದೋ. ಅವರಿಂದ ಏನು ನಾವೇನೋ ಕಾಸು ತೊಗೊಂಡಿಲ್ಲ, ಮತ್ತೊಂದು ತೊಗೊಂಡಿಲ್ಲ, ಏನೂ ಇಲ್ಲ. ಅವ್ರು ಗೆಲ್ಲಬೇಕು ಅನ್ನೋ ಒಂದೇ ಉದ್ದೇಶದಲ್ಲೇ ನಾವು ಇವರು
ಇನ್ನೊಬ್ಬ ಚಿಕ್ಕ ಮಗ ದೇವರಾಜ್ ಅಂತ ಇದ್ದಾರೆ, ಅವರು ನಾವೆಲ್ಲ ಬಂದು ಬೆಂಗಳೂರಿಂದ ಬಂದು ಕೆಲಸ ಮಾಡ್ದು, ಅದು ಕೆಲವು ಜನ ಸಹಿಸ್ಕಲ್ಲ ಆಗದಲ್ಲೇ ಇರುವಂಥವ್ರು ಮಾಡಿರುವಂಥ ಕೃತ್ಯ ಇದು. ಬಟ್ ಯಾರು ಅಂತ ನಮಗೆ ಗೊತ್ತಿಲ್ಲ, ಯಾಕೆಂದ್ರೆ ನಾವು ಬಹಿರಂಗವಾಗಿ ಹೆಸರುಗಳು ಹೇಳಕ್ಕೂ ಆಗ್ತಾ ಇಲ್ಲ, ಯಾಕೆಂದ್ರೆ ಗೊತ್ತಿದ್ರೆ ಹೇಳ್ಬೋದು. ನಾವು ನೋಡಿಲ್ಲ. ನಾವು ರಾತ್ರಿ ಯಾರೂ ಇಲ್ಲದ ವೇಳೆ ಸುಮಾರು 250ಕ್ಕೂ ಹೆಚ್ಚು ಅಡಿಕೆ ಮರಗಳನ್ನ ಬೆಂಕಿ ಇಟ್ಟ ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ. ಬೆಳೆಯುವ ಹಂತದಲ್ಲಿದ್ದ ಅಡಿಕೆ ಗಿಡಗಳು, ಹನಿ ನೀರಾವರಿಯ ಪೈಪ್ಗಳು, ಪಂಪು, ಮೋಟಾರ್ ಬೆಂಕಿಗೆ ಹಾನಿಗೊಳಗಾಗಿದೆ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ. ಸಾಲ ಮಾಡಿ ಬೋರು ಕೊರೆಸಿ ಕಷ್ಟಪಟ್ಟು ಬೆಳೆಸಿದ್ದ ಅಡಿಕೆ ಮರಗಳು ಹೀಗೆ ಸುಟ್ಟು ಹಾಕಿರುವುದು ಇಡೀ ಕುಟುಂಬಕ್ಕೆ ದಿಕ್ಕು ತೋಚದಂತಾಗಿದೆ. ಈ ರೀತಿಯ ಕೃತ್ಯ ಎಸಗಿದ್ದವರನ್ನ ಕಾನೂನಿನ ಅಡಿ ಶಿಕ್ಷಿಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಮಾಯಣ್ಣಗೌಡ ಕುಟುಂಬ ಒತ್ತಾಯಿಸಿದ್ದಾರೆ. ಪಂಚಾಯಿತಿ ಚುನಾವಣೆಯ ಫಲಿತಾಂಶ ಹೊರಬಿದ್ದ ಬಳಿಕ ಸೋತ ಕೆಲ ಮಂದಿ ದ್ವೇಷ ಸಾಧಿಸೋ ಚಾಳಿಗೆ ಇಳಿದಿರುವುದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ವ್ಯಕ್ತಿಗಳ ಮಧ್ಯೆ ದ್ವೇಷದ ತಳ್ಳೂರಿ ಈ ರೀತಿ ಪರಿಸರದ ಮೇಲೆ ತೋರಿರೋದು ಮಾತ್ರ ಮಾನವೀಯ ಕೃತ್ಯವೇ ಸರಿ. ಸಂತೋಷ್ ನಿಕರಹಳ್ಳಿ, ಅಮೋಘ ನ್ಯೂಸ್, ತುಮಕೂರು. ದೇವನಹಳ್ಳಿಯಲ್ಲಿ ಹಿರಿಯ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರ ತರಬೇತಿ ನೀಡಲಾಯಿತು. ದೇವನಹಳ್ಳಿ ಪಟ್ಟಣದ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಎನ್ಡಿಸಿ ಆಪ್ ಕುರಿತು ತಾಲೂಕಿನ ಎಲ್ಲ ಆರೋಗ್ಯ ಕೇಂದ್ರಗಳಲ್ಲಿರುವ ಹಿರಿಯ ಮತ್ತು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರಿಗೆ ತರಬೇತಿಯನ್ನು ನೀಡಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ರಾಷ್ಟ್ರೀಯ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಡಾಕ್ಟರ್ ಶ್ರೀನಿವಾಸ್ ಹಲವು ಸಲಹೆ ಸೂಚನೆಗಳನ್ನು ನೀಡಿದರು. ಸಾಂಕ್ರಾಮಿಕದ ರೋಗದ ಪತ್ತೆ ಮತ್ತು ಚಿಕಿತ್ಸೆ ಭಾರತದ ಮಹತ್ವದ ಯೋಜನೆಯಾಗಿದೆ. ಬಹಳಷ್ಟು ಮಂದಿ ಡಯಾಬಿಟಿಸ್, ಬಿಪಿ, ಹೃದಯ ಸಂಬಂಧಿತ ಕಾಯಿಲೆ ಮತ್ತು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಅದರಿಂದ 30 ವರ್ಷ ಮೇಲ್ಪಟ್ಟ ಯಾರಾದರೂ ನಮ್ಮಲ್ಲಿ ಆರೋಗ್ಯ ತಪಾಸಣೆಗೆ ಬರಬಹುದು. ಅವರ ವಂಶವಾಹಿನಿ ಕಾಯಿಲೆಗಳು, ಜೀವನ ಶೈಲಿಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಅವರಿಗೆ ಚಿಕಿತ್ಸೆಯನ್ನು ತಿಳಿಸುತ್ತೇವೆ. ರೋಗದಿಂದಲೇ ಗುಣಮುಖವಾಗುವ ಕಾಯಿಲೆಗೆ ಅದರದೇ ಚಿಕಿತ್ಸೆ ಇಲ್ಲ, ಔಷಧೋಪಚಾರದ ಚಿಕಿತ್ಸೆ ನೀಡುತ್ತೇವೆ. ಭಾರತದ ಹೆಲ್ತ್ ಇಂಡಿಯಾ ಯೋಜನೆಯಿಂದ ಪ್ರತಿಯೊಬ್ಬರೂ ಪ್ರಯೋಜನ ಪಡೆಯಿರಿ. ಗ್ರಾಮದ ಆಶಾ ಮಾತೆಯರಿಂದ ಅತ್ಯುನ್ನತ ಪದವಿ ಪಡೆದ ವೈದ್ಯರವರೆಗೆ ಈ ಒಂದು ಯೋಜನೆಯಲ್ಲಿ ಭಾಗಿಯಾಗಿದ್ದೇವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕ ಡಾಕ್ಟರ್ ಶ್ರೀನಿವಾಸ್ ತಿಳಿಸಿದರು. ಇದು ಇಡೀ ಭಾರತದಲ್ಲಿ ಒಂದು ಮಹತ್ವದ ಯೋಜನೆ, ಅಸಾಂಕ್ರಾಮಿಕ ರೋಗಗಳ ಪತ್ತೆ ಹಚ್ಚುವಿಕೆ ಮತ್ತು ಅದರ ಬಗ್ಗೆ ಚಿಕಿತ್ಸೆ ಕೊಡೋದು. ನಿಮಗೆ ಗೊತ್ತಿರಂಗೆ ಎಲ್ಲರೂ ಇತ್ತೀಚೆಗೆ ತುಂಬ ಶುಗರು, ಬಿ ಪಿ ಮತ್ತು ಹೃದಯ ಸಂಬಂಧಪಟ್ಟಿದ ಕಾಯಿಲೆಗಳು ಮತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ ರೋಗಿಗಳು ಜಾಸ್ತಿ ಆಗ್ತಾ ಇದ್ದು, ಇದು ಮೊನ್ನೆ ಸಂಭವಿಸಿದ ಕರೋನಾ ರೋಗಕ್ಕೆ ತುಂಬ ತುತ್ತಾಗಿದ್ದ ಕಾರಣನೇ ಈ ಕಾಯಿಲೆಗಳು ಸುಪ್ತವಾಗಿ ಇವೆಲ್ಲ ಗುಪ್ತವಾಗಿದ್ದು ಭಾಳಷ್ಟು ಜನಗಳನ್ನು ಬಲಿ ತಗೊಂಡಿದೆ. ಅದರಿಂದ ಇವನ್ನ ರೋಗದನ್ನು 30 ವರ್ಷ ಮೀರಿದ ಎಲ್ಲ ಭಾರತೀಯರನ್ನು ನಾವು ಬಂದು ಅವ್ರಿಗೆ ರೋಗ ಇರಲಿ ಇಲ್ಲದೆ ಇರಲಿ ಅವ್ರನ್ನ ನೋಂದಣಿ ಮಾಡಿಕೊಂಡು ಅವರ ಅಭ್ಯಾಸಗಳ ಅಂಕಗಳ ಮೇಲೆ, ಅವರ ತಂದೆ ತಾಯಿ ಇರೋ ರೋಗಗಳ ಮೇಲೆ ಅವ್ರಿಗೊಂದು ಅಂಕಗಳು ಕೊಟ್ಟು ಅವರನ್ನು ನಾವೊಂದು ಸ್ಕ್ರೀನಿಂಗ್ ಮಾಡ್ತೀವಿ. ಫಸ್ಟ್ ಸ್ಕ್ರೀನಿಂಗ್ ಮಾಡಿ ತದನಂತರ ಆರಂಭದ ಚಿಕಿತ್ಸೆ, ಸಾರಿ, ಕಾಯಿಲೆಯನ್ನು ಆರಂಭಿಕ ಶುಕ್ರ ಕಾಯಿಲೆ, ಬಿ ಪಿ ಕಾಯಿಲೆ, ಕ್ಯಾನ್ಸರ್ ಕಾಯಿಲೆ ಮತ್ತು ಹೃದಯ ಸಂಬಂಧ ಕಾಯಿಲೆ, ಭಾಳಷ್ಟು ಲಕ್ಷಣಗಳ ಇಲ್ಲದೇ ಕಾಯಿಲೆ ಇರ್ಬೋದು. ಅಂಥವ್ರನ್ನ ನಾವು ಐಡೆಂಟಿಫೈ ಗುರುತಿಸಿ ಅವರಿಗೆ ಅವಶ್ಯ ಇದ್ದಲ್ಲಿ ಚಿಕಿತ್ಸೆ, ಇಲ್ಲ ಎಂದರೆ ಅವ್ರಿಗೆ ರೋಗ ನಿರೋಧಕವಾಗಿ ಇಲ್ಲ ಔಷಧಿ ಕೊಡದಂಗೆ ಕೆಲವು ವಿಧಾನಗಳು, ಯೋಗ ಇರ್ಬೋದು, ಅವ್ರ ತೂಕ ಇರ್ಬೋದು, ಇಳಿಸ್ಕೊಳ್ಳೋದ್ರ ಬಗ್ಗೆ ನಾವು ಅರಿವು ಮೂಡಿಸಿ ನಮ್ಮೆಲ್ಲ ಇಲಾಖೆಯ ಆಶಾ ಮಾತೆಯರು, ನಾನು ಆಶಾ ಕಾರ್ಯಕರ್ತನ ಆಶಾ ಮಾತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಅಂಥವರಿಂದ ನಮ್ಮ ಕಿರಿಯ ಮಹಿಳಾ ಆಯೋಗದಿಂದ ಕೊನೆ ನಮ್ಮ ಹತ್ತನ್ನ ವೈದ್ಯಕೀಯ ಪದವಿ ಬಳಸಿರೋರು ಪರವಾಗಿ ಎಲ್ಲ ಕೆಲಸ ಮಾಡ್ತಿದ್ದಾರೆ. ಆರೋಗ್ಯ ಸಹಾಯಕಿಯರು, ಆಶಾ ಕಾರ್ಯಕರ್ತೆಯರು ಮಾತೆಯರಾಗಿ ಕೆಲಸ ನಿರ್ವಹಿಸಿದರೆ ನಮ್ಮ ಇಲಾಖೆಗೆ ಒಳ್ಳೆಯ ಹೆಸರು ಬರುತ್ತದೆ. ಅದರಲ್ಲೂ ಕೋವಿಡ್ ಸಮಯದಲ್ಲಿ ನಿಮ್ಮ ಪ್ರಾಣವನ್ನ ಲೆಕ್ಕಿಸದೆ ಉತ್ತಮವಾಗಿ ಕೆಲಸ ನಿರ್ವಹಿಸಿದ್ದೀರಿ. ಇಂದು ನಡೆದ ತರಬೇತಿ ಕಾರ್ಯಕ್ರಮವನ್ನ ಸದ್ಬಳಕೆ ಮಾಡಿಕೊಂಡು ನಮ್ಮ ಜಿಲ್ಲೆಯನ್ನ ಮೊದಲ ಸ್ಥಾನಕ್ಕೆ ಕೊಂಡೊಯ್ಯಬೇಕೆಂದು ಜಿಲ್ಲೆ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಂಜುಳಾದೇವಿ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಂಟಿ ಉಪನಿರ್ದೇಶಕಿ ರಂಗಸ್ವಾಮಿ, ಜಂಟಿ ಉಪನಿರ್ದೇಶಕ ರಂಗಸ್ವಾಮಿ, ಜಿಲ್ಲಾ ಮಲೇರಿಯಾ ಆರೋಗ್ಯ ನಿಯಂತ್ರಣಾಧಿಕಾರಿ ಡಾಕ್ಟರ್ ಧರ್ಮೇಂದ್ರ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಂಜನ್, ತರಬೇತಿದಾರರಾದ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕಿ ಡಾಕ್ಟರ್ ವಿಜಯಲಕ್ಷ್ಮಿ, ಆರೋಗ್ಯ ಸಹಾಯಕಿಯರು, ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಕೋಳಿ ಸಾಕಾಣಿಕೆ ರೈತರಿಗೆ ಮಧ್ಯವರ್ತಿಗಳಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು.
ಕೋಳಿ ಸಾಕಾಣಿಕೆ ರೈತರಿಗೆ ಮಧ್ಯವರ್ತಿಗಳು ಹಾಗೂ ಗೋಲ್ಡನ್ ಫ್ರೆಶ್ ಕಂಪನಿ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರ ಕೋಳಿ ಸಾಕಾಣಿಕೆ ಸಂಘ ಹಾಗೂ ರೈತರು ಪ್ರತಿಭಟನೆ ನಡೆಸಿದರು. ಬೆಂಗಳೂರಿನ ಗೋಲ್ಡನ್ ಫ್ರೆಶ್ ಕಂಪನಿ ರೈತರಿಂದ ಕೇವಲ 4-5 ರೂಪಾಯಿಗಳಂತೆ ಖರೀದಿಸಿ ಲಕ್ಷಾಂತರ ರೂಪಾಯಿಗಳ ಬಂಡವಾಳ ಹೂಡಿದರು. ಸಾಕಾಣಿಕೆಗೆ ರೈತರು ವಿಧಿಯಿಲ್ಲದೆ ಷರತ್ತು ಅನ್ವಯ ಅವರಿಗೆ ಕಡಿಮೆ ಬೆಲೆಗೆ ಕೊಟ್ಟು ನಷ್ಟ ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಕರ್ನಾಟಕ ಕೋಳಿ ಸಾಕಾಣಿಕೆ ರೈತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವೆಂಕಟರೆಡ್ಡಿ ಮಾತನಾಡಿ, ಬೆಂಗಳೂರಿನ ಗೋಲ್ಡನ್ ಫ್ರೆಶ್ ಕಂಪನಿ ರೈತರಿಗೆ ಮರಿ ಒದಗಿಸಿ ತಾನೇ ಖರೀದಿ ಮಾಡುವುದಾಗಿ ಒಪ್ಪಂದ ಮಾಡಿಕೊಂಡಿತು. ಕೆಲವೊಂದು ಷರತ್ತುಗಳನ್ನು ವಿಧಿಸಿ ಈಗ ಕಂಪನಿ ಉತ್ತಮ ಗುಣಮಟ್ಟದಲ್ಲಿ ನೀವು ಸಾಕುತ್ತಿಲ್ಲ ಎಂದು ಕೇವಲ 4-5 ರೂಪಾಯಿಗಳಂತೆ ಖರೀದಿ ಮಾಡುತ್ತಿದ್ದಾರೆ. ರೈತರು ಲಕ್ಷಾಂತರ ರೂಪಾಯಿಗಳ ಬಂಡವಾಳ ಹೂಡಿದರೂ ಕಂಪನಿ ಮಧ್ಯವರ್ತಿಗಳ ಹಾವಳಿಯಿಂದ ರೈತರಿಗೆ ಮೋಸ ಮಾಡುತ್ತಿದ್ದಾರೆ. ಈ ಬಗ್ಗೆ ಸಂಘದ ಕಚೇರಿಗೆ ಅನೇಕ ದೂರುಗಳು ಬಂದ ಬಳಿಕ ಗೋಲ್ಡನ್ ಫ್ರೆಶ್ ಕಂಪನಿಯನ್ನ ಕೇಳಿದರೆ ಅಲ್ಲಿನ ಮ್ಯಾನೇಜರ್ ಅಥವಾ ಅಲ್ಲಿನ ಹಿರಿಯ ಸಿಬ್ಬಂದಿ ಯಾವುದೇ ರೀತಿಯ ಪ್ರಕ್ರಿಯೆ ನೀಡದೆ ಧೋರಣೆ ನೀತಿಯನ್ನ ಅನುಸರಿಸುತ್ತಿದ್ದಾರೆ. ಒಪ್ಪಂದದ ಪ್ರಕಾರ ರೈತರಿಗೆ ಬೆಲೆ ನೀಡದೆ ವಂಚನೆ ಮಾಡುತ್ತಿರುವ ಕಂಪನಿಯ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೋರಾಟಗಳನ್ನು ನಡೆಸುತ್ತೇವೆ. ಈ ಬಗ್ಗೆ ಸರ್ಕಾರದ ಗಮನಕ್ಕೂ ತಂದಿದ್ದು, ಸರ್ಕಾರವಾದರೂ ಮಧ್ಯಪ್ರವೇಶಿಸಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ಕೋಳಿ ಸಾಕಾಣಿಕೆ ರೈತರ ಪರವಾಗಿ ಕಂಪನಿ ಜೊತೆಗೆ ಸಂಧಾನ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಅಖಿಲ ಕರ್ನಾಟಕ ರಾಜ್ಯ ಕೋಳಿ ಸಾಕಾಣಿಕೆ ರೈತರ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಇವತ್ತು ಗೋಲ್ಡನ್ ಕಂಪನಿಯಲ್ಲಿ ಇರುವಂತಹ ರೈತರು ಒಂದು ದೂರುಗಳನ್ನು ಕೊಟ್ಟಿರುತ್ತಾರೆ. ನಮಗೆ ಕೋಳಿಗಳನ್ನು ಮೇಯಿಸಿಕೊಂಡು ನಮಗೆ ದರಗಳನ್ನು ಕೊಡ್ತಾ ಇಲ್ಲ, ಹಣವನ್ನು ಕೊಡ್ತಾ ಇಲ್ಲ ಅಂತ ಹೇಳಿದರು. ಇದರಲ್ಲಿ ಕೆಲವು ಕಡೆ ಕೋಳಿಗಳನ್ನು ಕೊಟ್ಟು ಮೇಯಿಸಿಕೊಂಡು ಕೋಳಿಗಳನ್ನು ಮಾರಾಟ ಮಾಡಿ ಹಣವನ್ನು ಅವರು ಕಂಪ್ನಿಯವರು ಪಡೆದುಕೊಂಡು, ಆದರೆ ಯಾವುದೇ ರೀತಿಯಲ್ಲಿ ಹಣ ರೈತರಿಗೆ ಕೊಟ್ಟಿರಲ್ಲ. ಅಗ್ರಿಮೆಂಟ್ ಪ್ರಕಾರ ಅವರು ಮಾಡಿಕೊಂಡಿರ್ತಾರೆ, ಆದರೆ ಅಗ್ರಿಮೆಂಟ್ ಪ್ರಕಾರ ಕೊಡಬೇಕಾದಂತ ಹಣ ರೈತರ ಕೈಗೆ ಸೇರ್ತಾ ಇಲ್ಲ. ಅದಕ್ಕಾಗಿ ಇದರ ಬಗ್ಗೆ ರೈತರೆಲ್ಲನೂ ನಮ್ಮ ಸಂಘಕ್ಕೆ, ಕೋಳಿ ಸಾಕಾಣಿಕೆ ರೈತರ ಸಂಘಕ್ಕೆ ಕಂಪ್ಲೇಂಟ್ ದೂರುಗಳನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಮ್ಯಾನೇಜರ್ ಆಗಲಿ ಮತ್ತು ಅವರು ಹೆಡ್ ಆಫ್ ದಿ GM ಆಗಲಿ ಯಾವುದೇ ರೀತಿಯಾದ ನಮಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ. ನಂತರ ಕೋಳಿ ಸಾಕಾಣಿಕೆಯಿಂದ ನಷ್ಟಕ್ಕೆ ಸಿಲುಕಿರುವ ರೈತ ಫೈರೋಜ್ ಖಾನ್ ಮಾತನಾಡಿ, ಕಂಪನಿಯ ಅಗ್ರಿಮೆಂಟ್ ಪ್ರಕಾರ ನಾನು ಕೋಳಿಗಳನ್ನ ಸಾಕಾಣಿಕೆ ಮಾಡುತ್ತಿದ್ದು ಸುಮಾರು 17,000 ಕೋಳಿಗಳನ್ನ 1,30,000 ರೂಪಾಯಿಗಳ ವೆಚ್ಚದಲ್ಲಿ ಸಾಕುತ್ತಿದ್ದೆ. ಆದರೆ ಕಂಪನಿ ಕೇವಲ 45,000 ಕೊಟ್ಟಿದೆ. ಈಗ ನಾನು ನಷ್ಟ ಅನುಭವಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಬದುಕು ನಡೆಸುವುದು ತುಂಬಾ ಕಷ್ಟವಾಗಿದೆ. ಮಧ್ಯವರ್ತಿಗಳ ಹಾವಳಿಯಿಂದ ಕಂಪನಿ ಬರೀ 4-5 ರೂಪಾಯಿಗಳಿಗೆ ಖರೀದಿ ಮಾಡುವುದರಿಂದ ತೀವ್ರ ನಷ್ಟ ಉಂಟಾಗುತ್ತದೆ. ಗುಣಮಟ್ಟದ ಆಹಾರ ಹಾಗೂ ಔಷಧಿ ಕಂಪನಿ ಒದಗಿಸಬೇಕಾಗಿದ್ದು, ಈಗ ನಮ್ಮ ಮೇಲೆ ನೀವು ಗುಣಮಟ್ಟವಾಗಿ ಕೋಳಿ ಸಾಕಾಣಿಕೆ ಮಾಡುತ್ತಿಲ್ಲ ಎಂದು ಹೇಳಲಾಗುತ್ತಿದೆ. ಈ ಧೋರಣೆ ನೀತಿಯನ್ನ ಕಂಪನಿಯ ಒಡಂಬಡಿಕೆಯ ಪ್ರಕಾರ ನಾವು ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿ ನಮ್ಮ ಕೋಳಿ ಸಾಕಾಣಿಕೆ ಸಂಘಕ್ಕೆ ದೂರು ನೀಡಿದ್ದೇವೆ ಎಂದರು. ದೇವನಹಳ್ಳಿ ತಾಲೂಕು ನಾಗಾರ್ಜುನ ಕಾಲೇಜ್ ಹತ್ರ ಉಳ್ಳುಗುತ್ತೆ ಅಂತೇಳಿ ಒಂದು ಗ್ರಾಮ, ಆ ಗ್ರಾಮದಲ್ಲಿ ನಂದು 3 ಶೆಡ್ ಇದೆ ಕೋಳಿ ಶೆಡ್. 17,000 ಕೋಳಿ ನಾನು ಬೆಳೆಸ್ತೇನೆ. 17,000 ಕೋಳಿಯಲ್ಲಿ ನನಗೆ 120,000 ಇಂದ 130,000 ಖರ್ಚು ಬಂದಿದೆ. ಕಂಪ್ನಿಯಿಂದ ನನಗೆ 43,200 ರೂಪಾಯಿ ಅಮೌಂಟ್ ಕಳಿಸಿದ್ದಾರೆ. ಮುಂದೆ ಯಾವ ಥರ ಜೀವನ ಮಾಡಬೇಕು ಅಂತೇಳಿ ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ಲ. ಆದರೆ ಇದರಲ್ಲಿ ಭಾಳ ಶೋಷಣೆ ಜಾಸ್ತಿ ಮಾಡ್ತಾ ಇದ್ದಾರೆ ಕಂಪ್ನಿಯಲ್ಲಿ. ನಮಗೆ ಸ್ಟ್ಯಾಂಡರ್ಡ್ ರೇಟ್ ಅಂತೇಳಿ 4 ರೂಪಾಯಿ 5 ರೂಪಾಯಿ ಅಂತೇಳಿ ಫಿಕ್ಸ್ ಮಾಡ್ತಾರೆ. ಈಗ ನೋಡಿದ್ರೆ ಪ್ರಾಬ್ಲಮ್ ಅವ್ರದ್ದು ಇಟ್ಕೊಂಡು ನಮಗೆ ಒಳ್ಳೆ ರೀತಿ ಕೋಳಿ ಮರಿ ಕೊಟ್ಟಿಲ್ಲ, ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಒಳ್ಳೆ ಆಹಾರವನ್ನು ಕೊಟ್ಟಿಲ್ಲ. ಡಾಕ್ಟ್ರು ಮತ್ತು RM ಅವರು ಬಂದಿದ್ದರು, ಅವರು ಬಂದಾಗ ನಮ್ಮ ಮ್ಯಾನೇಜ್ಮೆಂಟಲ್ಲಿ ಏನೋ ಪ್ರಾಬ್ಲಮ್ ಇರಲಿಲ್ಲ, ಅದ್ರ ಬಗ್ಗೆನೂ ನಮಗೇನು ಹೇಳಿಲ್ಲ. ಆದರೆ ಅಮೌಂಟ್ ನೋಡಿದ್ರೆ 43,500 ರೂಪಾಯಿ ಕಳಿಸಿದ್ದಾರೆ, 130,000 ರೂಪಾಯಿ ನಮಗೆ ಖರ್ಚು ಬಂದಿದೆ. ಮುಂದೆ ಯಾವ ರೀತಿ ಏನು ಮಾಡಬೇಕು ಅಂತೇಳಿ ನಮ್ಗೆ ಅರ್ಥ ಆಗ್ತಾ ಇದೆ. ಇನ್ನು ಈ ಪ್ರತಿಭಟನೆಯಲ್ಲಿ ಕೋಳಿ ಸಾಕಾಣಿಕೆಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ವೆಂಕಟರೆಡ್ಡಿ, ತಾಲೂಕು ನಿರ್ದೇಶಕರಾದ ನಾಗೇಶ್ ಸೇರಿದಂತೆ ಕೋಳಿ ಸಾಕಾಣಿಕೆದಾರರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.